ನಮಸ್ಕಾರ ಸರ್. ನಾರಿ ಇದು ಮುದೋಳು ಎಂ ಕೆ ಎಸ್ ಪಿ ಯೋಜನೆಯಲ್ಲಿ ಗ್ರಾಟಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಸಿ ಎಮ್ ಆರ್ ಸಿ ಕಡೆಯಿಂದ ನಾವು ಈಗಾಗಲೇ ಬಡಗಿತನದ ಕೌಶಲ್ಯದ ಬಗ್ಗೆ ತರಬೇತಿ ಕೊಟ್ಟಿದ್ದೀವಲ್ರಿ, ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ? ಮೋನೆ ಅಂತೇಳಿ ಮೇಡಮ್, ಮುದೋಳು ನಮ್ಮದು, ಸೇಡಂ ತಾಲೂಕು, ಗುಲ್ಬರ್ಗ ಕಲಬುರ್ಗಿ ಡಿಸ್ಟಿಕ್. ನಾನು ಬಡಗಿತನ ಥರ ಇದು ಮಾಡ್ಲತ್ತು 30 ವರ್ಷ ಆಯ್ತು ರೀ. ಅದ್ರ ಬಗ್ಗೆ ಮತ್ತು ಟ್ರೈನಿಂಗು ಮೈರಾಡ್ ಆಫೀಸ್ನಿಂದ ಟ್ರೈನಿಂಗ್ ಹೋಗಿದ್ದೆವು. ಟ್ರೈನಿಂಗ್ನಲ್ಲಿ 3 ದಿವಸ ಟ್ರೈನಿಂಗ್ ಹೇಳಿದ್ರು ನಮ್ಗೆ, ಅಲ್ಲಿ ಒಂದು 30 ಹುಡುಗರಿಗೆ ಟ್ರೈನಿಂಗ್ ಕಲಿಸ ಅಂತ ಹೇಳಿ ತರಬೇತಿ ಕೊಟ್ಟರು ನಮ್ಗೆ. ಸರ್, ಈಗ ನಿಮ್ಮ ಹತ್ರ 30 ನಿರುದ್ಯೋಗಿ ಯುವಕರು ಬಡಗಿತನದ ಬಗ್ಗೆ ತರಬೇತಿ ಕೊಟ್ಟಿರಲ್ರಿ, ಅವರಲ್ಲಿ ಆರ್ಥಿಕವಾಗಿ ಆಗಲಿ ಅವರ ಜೀವನ ಮಟ್ಟ ಸುಧಾರಣೆ ಆಗಲಿ ಯಾವ ರೀತಿ ಅಂದ್ರೆ ಬದಲಾವಣೆ ಆಗಿದೆ ಏನ್ರಿ? ಸರ್, ಈಗ ನಿಮ್ಮ ಹತ್ರ ಕಲಿತವರು ಉದ್ಯೋಗ ಸ್ವಂತ ಮಾಡ್ಕೊಂಡಿರಲ್ರಿ, ಅವರಲ್ಲಿ ಇಬ್ಬರು ನಮ್ಗೆ ಭೇಟಿ ಮಾಡಿ ಸರ್. ಆಯ್ತು, ಹೋಗ. ಗೋಡ್ರೇಜ್ ಆ್ಯಂಡ್ ಬಾಯ್ಸ್ ಕಂಪ್ನಿಯಿಂದ ಮೈರಾಡ್ ಆಫೀಸ್ನಲ್ಲಿ ಇವ್ರು ಬಂದಿದ್ದಾರೆ ಮೇಡಮ್, ನಿಮ್ಮ ತರಬೇತಿಯನ್ನು ನೋಡಲಿಕ್ಕೆ ಬಂದಿದ್ದಾರೆ. ಮತ್ತು ನೀವು ತರಬೇತಿಯಲ್ಲಿ ಏನೇನು ಪಡ್ಕೊಂಡ್ರೆ ಅಂತೇಳಿ ಅವರು ನಿಮ್ಗೆ ಕ್ವಶನ್ ಕೇಳ್ತಾರೆ, ಅದ್ರ ಬಗ್ಗೆ ನೀವು ಆನ್ಸರ್ ತಿಳಿ ಸರ್. ಹೇಗೆ ತೋರಿಸ್ಬಿಟ್ಟು? ಹಲೋ ಸರ್, ನಮಸ್ಕಾರ ಸರ್, ತಮ್ಮ ಪರಿಚಯ ಹೇಳ್ಕೊಡ್ತೀರ? ನಮ್ಮ ಹೆಸರು ಚಂದ್ರಶೇಖರ್ ಅಂತೇಳಿ, ಮೊದಲನಾಗಿರ್ತೇವೆ. ಗೋದ್ರೇಜ್ ಮತ್ತು ಮೈರಾಡ್ ಕಂಪ್ನಿ ವತಿಯಿಂದ ತರಬೇತಿಯನ್ನು ನೀಡಿದ್ದಾರೆ. ಸರ್, ಮೈರಾಡ ಸಿಡೋರ್ ಗೋದ್ರೇಜ್ ಆ್ಯಂಡ್ ಬೈಸ್ ಕಂಪ್ನಿಯಿಂದ ನಿಮಗೆ ಬಡಗಿತನದ ತರಬೇತಿ ಬಗ್ಗೆ ತರಬೇತಿ ಕೊಟ್ಟಿದ್ವಲ್ರಿ, ಅದರಿಂದ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗಿದೆ? ಮೈರಾಡ ಮತ್ತು ಗೋದ್ರೇಜ್ ಕಂಪನಿಯ ತರಬೇತಿಯಿಂದ ನಮಗೆ ಉದ್ಯೋಗ ದೊರಕಿದೆ. ಮೊದಲು ಏನು ಕೆಲಸ ಮಾಡುತ್ತಿದ್ದಿಲ್ಲ, ಅದರಿಂದ ಈ ತರಬೇತಿಯಿಂದ ನಾವು ಕೆಲಸವನ್ನು ಕಲಿತಿದ್ದೇವೆ. ಸರ್, ಈಗ ಸದ್ಯಕ್ಕೆ ನೀವು ಸ್ವಂತ ಉದ್ಯೋಗ ಮಾಡ್ತಿದ್ದೀರಲ್ರಿ, ಏನೇನು ಸಾಮಾನುಗಳನ್ನು ತಯಾರು ಮಾಡ್ತಿದ್ದೀರಿ? ಚೌಕಟ್, ಕಿಟಕಿ, ಪಲಂಗ್, ಟೇಬಲ್, ಸ್ಟೂಲ್, ಡೋರ್, ಎಲ್ಲ ಥರದ ಸಾಮಾನನ್ನು ನಾವು ಮಾಡ್ತೀವಿ. ಸರ್, ಈಗ ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ತದೆ? ನಮ್ಗೆ ಒಂದು ತಿಂಗಳಿನಾಗ 7,000-8,000 ತನಕ ಆದಾಯ ಬರುತ್ತೆ. ಮೈರಾಡ ಸಿಡರ್ ಗೋದ್ರೇಜ್ ಆ್ಯಂಡ್ ಬೈಸ್ ಕಂಪ್ನಿ ತರಬೇತಿ ಪಡೆದಿದ್ರಲ್ರಿ, ಅದರ ಒಂದು ಅಭಿಪ್ರಾಯ ಏನ್ರಿ ನಿಮ್ಗೆ? ಈ ತರಬೇತಿಯಿಂದ ನಮಗೆ ಒಳ್ಳೆಯ ಆದಾಯವನ್ನು ಸಿಗುತ್ತದೆ. ತಿಂಗಳಿಗೆ 6,000-7,000 ತನ ಆದಾಯ ಇರುತ್ತದೆ. ನಮ್ಮ ಕುಟುಂಬವು ಸರಿಯಾಗಿ ನಡೆಯುತ್ತಿದೆ. ಈ ಗೋದ್ರೇಜ್ ಕಂಪನಿಯ ವತಿಯಿಂದ ನಮಗೆ ಧನ್ಯವಾದಗಳು. ಸರ್, ಇಷ್ಟೊತ್ತು ಬಡಗಿತನದ ತರಬೇತಿ ನೀವು ಪಡೆದುಕೊಂಡು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಮತ್ತು ನೀವು ಉದ್ಯೋಗ ಸ್ವಂತವಾಗಿ ಮಾಡ್ತಿದ್ದರು, ಅದರೆಲ್ಲರ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.